ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ನೋಡ್ಕೊಳ್ಳೋಣ. ಇದಕ್ಕಿಂತ ಮೊದಲು ನಾವು ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ 3 ವಿಡಿಯೋಗಳನ್ನು ಮಾಡಿದ್ದೇನೆ. ಇದು 4ನೇ ವಿಡಿಯೋ. ಮೊದಲನೇದಾಗಿ ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಆಮೇಲೆ ಪೂರ್ವಾಭಿಮುಖವಾಗಿ ಇರ್ತಕ್ಕಂತಹ ನದಿಗಳು, ಅಲ್ಲಿ ಎಲ್ಲ ಎಷ್ಟು ನದಿಗಳು ಪೂರ್ವಾಭಿಮುಖವಾಗಿ ಹರಿತವೆ, ಪಶ್ಚಿಮಾಭಿಮುಖವಾಗಿ ಹರಿತವೆ, ಅವುಗಳು ಕೋಡಿಸೋದಕ್ಕೆ ಕೊಟ್ಟಿದ್ದೇನೆ. ಆ ವಿಡಿಯೋಗಳನ್ನು ನೋಡದೇ ಇದ್ದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಅವುಗಳನ್ನು ನೋಡಿ. ಇವತ್ತು ನಾವು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಪ್ರಮುಖ 4 ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು 3 ನದಿಗಳ ಬಗ್ಗೆ ನೋಡಿದ್ದೇನೆ, ಅದನ್ನು ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ನೋಡಿ. ಇವತ್ತು ಅಘನಾಸಿನಿ, ಮಹದಾಯಿ, ವರಾಹಿ, ನೇತ್ರಾವತಿ ಈ 4 ನದಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ವಿಡಿಯೋಗಳನ್ನು ನಾವು ನಿಮಗೆ ನೀಡ್ತಾ ಇರ್ತೇವೆ. ಮೊದಲನೇದಾಗಿ ಅಘನಾಸಿನಿ ನದಿ. ಈ ಅಘನಾಸಿನಿ ನದಿಯು ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅಘನಾಸಿನಿ ನದಿಯು 4ನೇ ಉದ್ದವಾಗಿರತಕ್ಕಂತಹ ನದಿಯಾಗಿದೆ. ಇದು ಎಷ್ಟನೇ ಉದ್ದವಾಗಿರ್ತಕ್ಕಂತಹ ನದಿಯಾಗಿದೆಯಪ್ಪ ಅಂತ ಕೇಳಿದ್ರೆ ಇದು 4ನೇ ಉದ್ದವಾಗಿರ್ತಕ್ಕಂತಹ ನದಿಯಾಗಿದೆ. ಈ ನದಿಯು 121 ಕಿಲೋಮೀಟರ್ ಉದ್ದ ಹರಿಯುತ್ತದೆ ಮತ್ತು ಉತ್ತರ ಕನ್ನಡದ ಸಿರಿಸಿ ಬಳಿ ಶಂಕರಕುಂಡ ಎಂಬ ಸ್ಥಳದಲ್ಲಿ ಇದು ಉಗಮವನ್ನು ಹೊಂದುತ್ತದೆ. ಅದೇ ರೀತಿ ಇದು ಉತ್ತರ ಕನ್ನಡದ ತಗಡ್ ಎಂಬ ಹಳ್ಳಿಯಲ್ಲಿ ಅರಬ್ಬಿ ಸಮುದ್ರವನ್ನು ಕೂಡ ಸೇರ್ತದೆ. ಅಘನಾಸಿನಿ ನದಿಯು ಹರಿಯುವ ಸಂದರ್ಭದಲ್ಲಿ ಉತ್ತರ ಕನ್ನಡದ ಸಿದ್ದಾಪುರ ಬಳಿ ಉಚ್ಚಂಗಿ ಜಲಪಾತವನ್ನು ಸೃಷ್ಟಿಸಿದೆ. ಉಚ್ಚಂಗಿ ಜಲಪಾತ ಸೃಷ್ಟಿಸಿದ ನದಿ ಯಾವುದು ಅಂತ ಕೇಳಿದ್ರೆ ನಾವು ಅಘನಾಸಿನಿ ನದಿ ಅಂತ ಹೇಳ್ಬೋದು. ಈ ಅಘನಾಸಿನಿ ನದಿಯಲ್ಲಿ ಸ್ನಾನ ಮಾಡಿದರೆ ಮನುಷ್ಯನು ಮಾಡಿದ ಪಾಪಗಳನ್ನು ಕಳೆಯುವುದು ಎಂಬ ಪ್ರತೀತಿ ಇದೆ. ಇದು ಮೂಢನಂಬಿಕೆಯೂ ಗೊತ್ತಿಲ್ಲ, ಸತ್ಯವೂ ಗೊತ್ತಿಲ್ಲ, ಇದು ಒಂದು ವಿಶಿಷ್ಟತೆಯನ್ನು ಅಂತಾನೇ ಹೇಳ್ಬೋದು. ಇನ್ನು 2ನೇದಾಗಿ ವರಾಹಿ ನದಿ. ಈ ನದಿಯು ಶಿವಮೊಗ್ಗದ ಕೊಡಚಾದ್ರಿ ಎಂಬ ಸ್ಥಳದಲ್ಲಿ ಉಗಮವನ್ನು ಹೊಂದುತ್ತದೆ. ಉತ್ತರ ಕನ್ನಡದ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಈ ವರಾಹಿ ನದಿ ಎಲ್ಲಿ ಹುಟ್ಟುತ್ತೆಪ್ಪ ಅಂದರೆ ಶಿವಮೊಗ್ಗದ ಕೊಡಚಾದ್ರಿ ಎಂಬ ಸ್ಥಳದಲ್ಲಿ ಉಗಮ ಹೊಂದುತ್ತದೆ. ಅದೇ ರೀತಿ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಈ ನದಿಯು ಸ್ವರ್ಣ ಮತ್ತು ಸೀತಾ ಎಂಬ 2 ಉಪನದಿಗಳನ್ನು ಹೊಂದಿದೆ. ವರಾಹಿ ನದಿ ಪ್ರಮುಖವಾಗಿ ಸ್ವರ್ಣ ಮತ್ತು ಸೀತಾ ಎಂಬ 2 ಉಪನದಿಗಳನ್ನು ಹೊಂದಿದೆ. ಇನ್ನು 3ನೇದಾಗಿ ಮಹದಾಯಿ ನದಿ. ಈ ನದಿಯು ಬೆಳಗಾವಿ ಜಿಲ್ಲೆಯ ಖಾನ್ಪುರ್ ತಾಲೂಕಿನ ಬಿರುಗಡ್ ಎಂಬ ಸ್ಥಳದಲ್ಲಿ ಉಗಮಗೊಂಡು ಗೋವಾದ ರಾಜಧಾನಿಯಾದ ಪಣಜಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದು ಬೆಳಗಾವಿ ಜಿಲ್ಲೆ ಖಾನ್ಪುರ್ ತಾಲೂಕಿನ ಬಿರುಗಡ್ ಎಂಬ ಸ್ಥಳದಲ್ಲಿ ಉಗಮ ಹೊಂದಿ ಗೋವಾ ರಾಜಧಾನಿಯಾಗಿರ್ತಕ್ಕಂತಹ ಪಣಜಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿಯಾಗಿದೆ. ಈ ನದಿಯು ಕರ್ನಾಟಕದಲ್ಲಿ ಕೇವಲ 29 ಕಿಲೋಮೀಟರ್ ನೆರೆಯ ರಾಜ್ಯದಲ್ಲಿ ಅಂದರೆ ಗೋವಾದಲ್ಲಿ 52 ಕಿಲೋಮೀಟರ್ ಹರಿಯುತ್ತದೆ. ಇದು ಕರ್ನಾಟಕದಲ್ಲಿ ಮಹದಾಯಿ, ಗೋವಾದಲ್ಲಿ ಮಾಂಡೋವಿ ಎಂದೇ ಪ್ರಸಿದ್ಧವಾಗಿದೆ. ಈ ನದಿಯು ಕರ್ನಾಟಕದಲ್ಲಿ ಕೇವಲ 29 ಕಿಲೋಮೀಟರ್ ಹರಿದರೆ ಗೋವಾದಲ್ಲಿ 52 ಕಿಲೋಮೀಟರ್ ಹರಿಯುತ್ತದೆ. ಆದ್ದರಿಂದ ಇದನ್ನು ಗೋವಾದ ಜೀವನದಿ ಅಂತಾನೆ ಕರೆಯುತ್ತಾರೆ. ಇಲ್ಲಿ ಮಾಂಡೋವಿ ಮಿಸ್ ಆಗಿದೆ,
ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ತಾನೇ ಹೇಳಿದಾಗೆ ಇದು ಗೋವಾ ರಾಜ್ಯದ ಜೀವ ನದಿಯಾಗಿದೆ. ಸುಪ್ರಸಿದ್ಧ ಪಕ್ಷಿ ತಜ್ಞ ಸಲೀಂ ಅಲಿ ಪಕ್ಷಿಧಾಮ ಈ ನದಿಯ ದಡದ ಮೇಲೇ ಇದೆ ಅಂತಾನೆ ಹೇಳ್ಬೋದು. ಪಣಜಿ ನಗರವು ಕೂಡ ಈ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಈ ನದಿಯ ದಂಡೆ ಮೇಲಿನ ಪ್ರದೇಶಗಳು ಕೇಳಬೇಕಪ್ಪ ಅಂದ್ರೆ ಇಂತಹ ಪ್ರದೇಶಗಳನ್ನು ಕೇಳ್ತಾರೆ. ಮಹದಾಯಿ ವಿವಾದ, ಈ ಕುಡಿಯುವ ನೀರಿನ ಸಂಬಂಧಪಟ್ಟಂತೆ 2002 ಆಗಿನ SM ಕೃಷ್ಣ ಸರ್ಕಾರದ ಆಗಿನ ಸಚಿವ ಸಂಪುಟದ ನೀರಾವರಿ ಸಚಿವರಾದ HK ಪಾಟೀಲ್ರವರು ಮಲಪ್ರಭಾ ನದಿಗೆ ಮಹದಾಯಿ ನದಿಯ 2 ನಾಲೆಗಳನ್ನು ಮಾಡ್ತಾರೆ. HK ಪಾಟೀಲ್ರವರು 2 ನಾಲೆಗಳನ್ನು ಪ್ರಮುಖವಾಗಿ ಮಾಡಲಾಯಿತು. ಆ 2 ನಾಲೆಗಳು ಯಾವಪ್ಪ ಅಂದ್ರೆ ಒಂದು ಕಳಸ ಮತ್ತು ಬಂಡೂರಿ. ಈ 2 ನಾಲೆಗಳನ್ನು ಕುಡಿಯುವ ನೀರಿನ ಸಲುವಾಗಿ ನವಲಗುಂದ, ಗದಗ್, ಹುಬ್ಬಳ್ಳಿ, ಧಾರವಾಡ ನಗರಗಳು ಸೇರಿದಂತೆ ಸುತ್ತಮುತ್ತಲಿನ 100 ಹಳ್ಳಿಗಳಿಗೆ ಈ ಯೋಜನೆ ಲಾಭವನ್ನು ಪಡ್ತಕ್ಕಂತಹ ಜಿಲ್ಲೆಗಳಾಗಿವೆ. ಈ ಯೋಜನೆಗೆ ಗೋವಾ ರಾಜ್ಯದ ಸಂಪೂರ್ಣವಾಗಿರ್ತಕ್ಕಂತಹ ವಿವಾದವನ್ನು ಇದೆ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ನೇತ್ರಾವತಿ ನದಿ. ಈ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗ ಎಂಬ ಸ್ಥಳದಲ್ಲಿ ಉಗಮವನ್ನು ಹೊಂದ್ತದೆ. ಅದೇ ರೀತಿ ದಕ್ಷಿಣ ಕನ್ನಡದ ಮಂಗಳೂರಿನ ಬಳಿ ಅರ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ಪ್ರಮುಖ ನದಿಯಾಗಿದೆ. ಬಲ್ಲಾಳರಾಯನದುರ್ಗದಲ್ಲಿ ಉಗಮ ಹೊಂದಿ ಮಂಗಳೂರಿನ ಬಳಿ ಅರ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ಪ್ರಮುಖ ನದಿಯಾಗಿದೆ. ಈ ನದಿಯು 92 ಸರಿಸುಮಾರು 92 ಆಗಬೇಕಾಗಿತ್ತು. 92 ಸರಿಸುಮಾರು ಉದ್ದ ಕರ್ನಾಟಕದಲ್ಲಿ ಪ್ರಮುಖವಾಗಿ ಹರಿತಕ್ಕಂತಹ ವ್ಯವಸ್ಥೆಯಾಗಿದೆ. ಈ ನೇತ್ರಾವತಿ ನದಿಯು ಹರಿಯುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಬೆಳಗಂಡಿ ಎಂಬ ತಾಲೂಕಿನಲ್ಲಿ ಬಾಂಧಸ್ ಎಂಬ ಸ್ಥಳದಲ್ಲಿ ಬಂಧಾಸ್ ಎಂಬ ಜಲಪಾತವನ್ನು ಕೂಡ ನಿರ್ಮಿಸಿದೆ. ಬಂಧಾಜ ಎಂಬ ಜಲಪಾತವನ್ನು ನಿರ್ಮಿಸಿದೆ. ಕರ್ನಾಟಕದ ದೋವಾಬ ಪ್ರದೇಶವೆಂದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶಕ್ಕೆ ನಾವು ಕರ್ನಾಟಕದ ದೋವಾಬ ಪ್ರದೇಶವೆಂದು ಕರೆಯುತ್ತೇವೆ. ಓಕೆ, ಇವತ್ತು ನಾವು ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ 4 ನದಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ನೆಕ್ಸ್ಟು ಕರ್ನಾಟಕದ ನೀರಾವರಿ ವ್ಯವಸ್ಥೆ 4 ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ಎಲ್ಲರೂ ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಕಂಪ್ಲೀಟ್ ಆಗಿರ್ತಕ್ಕಂತಹ ವಿಷಯವನ್ನು ನಾವು ಮುಗಿಸ್ಕೊಡ್ತೇವೆ. ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.